ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗವರಪು ರಾಹುಲ್ ಗಾಂಧಿಯವರನ್ನು ಹೇಗಾದರೂ ಮಾಡಿ ಒಂದಲ್ಲ ಒಂದು ವಿಚಾರವಾಗಿ ಅವರ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಕಾಡೋದನ್ನು ನಿರಂತರವಾಗಿ ಮುಂದುವರಿಸಬೇಕು ಅನ್ನೋದು ಬಿ ಜೆ ಪಿಯವರ ಅವರ ಒಂದು ಪ್ರೀಫಿಕ್ಸ್ ಪ್ಲ್ಯಾನ್ ಅದರ ಭಾಗವಾಗಿ ಒಂದೊಂದು ಬಾರಿ ಒಂದೊಂದು ವಿಚಾರವನ್ನು ಅವರ ವಿಚಾರವಾಗಿ ತಗೊಂಡು ಬರ್ತಾರೆ ವಿದೇಶಗಳಲ್ಲಿ ಅವರು ಆಡುವಂತಹ ಮಾತುಗಳನ್ನು ಮುಂದಿಟ್ಕೊಂಡು ಅದನ್ನು ತಿರುಚುವ ಮೂಲಕವೋ ಅಥವಾ ಅದನ್ನು ಬೇರೆ ರೀತಿ ಜನರ ಮುಂದೆ ಬಿಂಬಿಸುವ ಮೂಲಕವೋ ಅಥವಾ ಭಾರತದ ವಿರುದ್ಧ ಮಾತನಾಡಿದ್ದಾರೆ ಭಾರತ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಭಾರತಕ್ಕೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿ ಆ ಮೂಲಕ ರಾಹುಲ್ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಅವರ ಟಾರ್ಗೆಟ್ ಮಾಡುವಂತಹ ಇನ್ನೊಂದು ದೊಡ್ಡ ವಿಚಾರ ಅಂದರೆ ಅದು ರಾಹುಲ್ ಗಾಂಧಿಯವರ ಪೌರತ್ವ ರಾಹುಲ್ ಗಾಂಧಿ ಭಾರತೀಯ ನಾಗರಿಕರೇ ಅಲ್ಲ ಅನ್ನುವ ರೀತಿಯಲ್ಲಿ ಸಾಕಷ್ಟು ಬಾರಿ ಹೇಳಿಕೆಗಳು ಬರ್ತಿರ್ತವೆ ಕೇಸುಗಳು ಸಹ ದಾಖಲಾಗ್ತಿರ್ತವೆ ಅಂತಹ ಕೇಸ್ ಮತ್ತೊಮ್ಮೆ ಬಂದಿದೆ ಆದರೆ ಈ ಬಾರಿ ಅದು ಗಂಭೀರವಾಗಿ ಹೋಗಿದೆ ಯಾಕೆಂದರೆ ಕೋರ್ಟ್ ಈ ಕುರಿತು ಸ್ಪಷ್ಟನೆ ನೀಡುವಂತೆ ಕೇಂದ್ರ ಗೃಹ ಇಲಾಖೆಗೆ ಕೇಳಿದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಿಘ್ನೇಶ್ ಶಿಶಿರ್ ಅನ್ನುವಂತಹ ಬಿಜೆಪಿ ನಾಯಕರೊಬ್ಬರು ಅರ್ಜಿಯನ್ನು ಸಲ್ಲಿಸಿದ್ರು ರಾಹುಲ್ ಗಾಂಧಿ ಭಾರತದ ನಾಗರಿಕರಲ್ಲ ಅವರು ಯು ಕೆ ಪಾಸ್ಪೋರ್ಟ್ ಹೊಂದಿದ್ದಾರೆ ಯುನೈಟೆಡ್ ಕಿಂಗ್ಡಮ್ನ ಪಾಸ್ಪೋರ್ಟ್ ಹೊಂದಿದ್ದಾರೆ ಹಾಗಾಗಿ ಅವರ ಭಾರತದ ಪೌರತ್ವವನ್ನು ರದ್ದು ಮಾಡಬೇಕು ಅವರು ಭಾರತದ ಪೌರರೇ ಅಲ್ಲ ಅನ್ನುವಂಥ ವಾದವನ್ನ ಅಲಹಾಬಾದ್ ಹೈಕೋರ್ಟ್ ಮುಂದೆ ಇಟ್ಟಿದ್ದಾರೆ ಇದು ಮೊದಲನೇ ಬಾರಿ ಅಲ್ಲ ಕಳೆದ ಜುಲೈ ತಿಂಗಳಲ್ಲೂ ಸಹ ಇದೇ ರೀತಿಯಾದಂತಹ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಬಿಜೆಪಿ ನಾಯಕನ ಮೂಲಕ ಆದರೆ ಆಗ ಅದನ್ನ ಇದೇ ಅಲಹಾಬಾದ್ ಹೈಕೋರ್ಟ್ ತಿರಸ್ಕರಿಸಿತ್ತು ಆಗ ಅದು ಹೇಳಿದಂತಹ ಮಾತೇನೆಂದ್ರೆ ಇದಕ್ಕೆ ಸಿಟಿಸನ್ಶಿಪ್ ಆ್ಯಕ್ಟ್ ಅಂತಿದೆ ಅದರ ಅಡಿಯಲ್ಲಿ ನೀವು ದೂರು ದಾಖಲಿಸಿ ಅಂತ ಹೇಳಿ ಕಳಿಸಿತ್ತು ಆದರೆ ಈ ಬಾರಿ ಅಂತಹದ್ದೇ ಅರ್ಜಿಯನ್ನು ಮತ್ತೆ ಅಕ್ಸೆಪ್ಟ್ ಮಾಡಿಕೊಂಡು ಇದರ ಬಗ್ಗೆ ವಿವರಣೆಯನ್ನು ಕೊಡಿ ಅಂತ ಕೇಂದ್ರ ಗೃಹ ಇಲಾಖೆ ಯಾವ ಗೃಹ ಇಲಾಖೆ ಅಮಿತ್ ಶಾ ಅವರ ಅಡಿಯಲ್ಲಿ ಬರುತ್ತೋ ಆ ಗೃಹ ಇಲಾಖೆಗೆ ಪತ್ರ ಅಥವಾ ಸ್ಪಷ್ಟನೆ ಕೇಳಿ ಕೋರ್ಟ್ ನೋಟಿಸ್ ಕೊಟ್ಟಿದೆ ಇದು ಈಗ ಗಂಭೀರವಾಗಿರುವಂತಹ ವಿಚಾರ ಯಾಕಂದರೆ ಕೋರ್ಟ್ ಇದನ್ನು ಗಂಭೀರವಾಗಿ ಗೃಹ ಇಲಾಖೆಗೆ ಕೇಳಿದೆ ಅನ್ನುವಂಥದ್ದು ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೇ ಬಿ ಜೆ ಪಿ ನಿರಂತರವಾಗಿ ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ಪ್ರಶ್ನೆಗಳನ್ನು ಎಚ್ಚುತ್ತಾನೆ ಬರ್ತಿದೆ ಅದರಲ್ಲೂ ವಿಶೇಷವಾಗಿ ಸಿ ಪಿ ಜೋಶಿ ಅನ್ನುವಂಥವ್ರು ಕಳೆದ ತಿಂಗಳು ಸ್ಪೀಕರ್ಗೆ ಪತ್ರ ಬರೆದಿದ್ದರು ಲೋಕಸಭೆಯ ಸ್ಪೀಕರ್ಗೆ ಪತ್ರ ಬರೆದಿದ್ದರು ರಾಹುಲ್ ಗಾಂಧಿಯವರ ಪಾಸ್ಪೋರ್ಟನ್ನು ರದ್ದು ಮಾಡಿ ಯಾಕೆ ರದ್ದು ಮಾಡಬೇಕು ಅಂತಂದರೆ ರಾಹುಲ್ ಗಾಂಧಿ ಆ ಪಾಸ್ಪೋರ್ಟ್ ಅನ್ನು ಬಳಸ್ಕೊಂಡು ವಿದೇಶಗಳಿಗೆ ಹೋಗಿ ವಿದೇಶಿ ನೆಲದಿಂದ ಭಾರತದ ವಿರುದ್ಧ ಮಾತನಾಡ್ತಾರೆ ಭಾರತಕ್ಕೆ ಅವಹೇಳನವಾಗುವಂತಹ ಹೇಳಿಕೆಗಳನ್ನು ಟೀಕೆಗಳನ್ನು ಟಿಪ್ಪಣಿಗಳನ್ನು ಮಾಡ್ತಾರೆ ಹಾಗಾಗಿ ಅವರ ಪಾಸ್ಪೋರ್ಟ್ ರದ್ದು ಮಾಡಿ ಅವರ ವಿದೇಶಕ್ಕೆ ಪ್ರವಾಸ ಮಾಡೋದನ್ನು ತಡೆಯಿರಿ ಅಂತ ಸಿ ಪಿ ಜೋಶಿ ಬಿ ಜೆ ಪಿಯ ಸಂಸದರು ಸ್ಪೀಕರ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ರವನೀತ್ ಸಿಂಗ್ ಬಿಟ್ಟು ಮತ್ತು ರಘುರಾಜ್ ಸಿಂಗ್ ಅನ್ನುವಂಥವರು ನಿಮಗೆ ಗೊತ್ತೇ ಇದೆ ರಾಹುಲ್ ಗಾಂಧಿಯವರನ್ನು ನಂಬರ್ ಒನ್ ಟೆರ್ರರಿಸ್ಟ್ ಉಗ್ರವಾದಿ ಅಂತ ಕರ್ತಿದ್ದರು ಯಾಕೆ ಕರ್ತಿದ್ದು ಅಂದರೆ ವಿದೇಶಿ ನೆಲದಲ್ಲಿ ಕಳೆದ ತಿಂಗಳು ಕೆಲವು ದಿನಗಳ ಹಿಂದೆ ಆ್ಯಕ್ಚುಲಿ ರಾಹುಲ್ ಗಾಂಧಿ ಅಮೇರಿಕಾ ಪ್ರವಾಸದಲ್ಲಿದ್ದರು ಅಲ್ಲಿ ಮಾಡಿದಂಥ ಎರಡು ಟಿಪ್ಪಣಿಗಳು ಅಥವಾ ಹೇಳಿಕೆಗಳು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿ ತೆಗೆದುಕೊಳ್ತು ಒಂದು ರಿಸರ್ವೇಷನ್ ಕುರಿತಾಗಿ ಮೀಸಲಾತಿ ಕುರಿತಾಗಿ ರಾಹುಲ್ ಗಾಂಧಿ ಕೊಟ್ಟಂತಹ ಹೇಳಿಕೆ ಇನ್ನೊಂದು ಸಿಖ್ ಸಮುದಾಯದ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತಾಗಿ ರಾಹುಲ್ ಗಾಂಧಿ ಕೊಟ್ಟಂತಹ ಹೇಳಿಕೆ ಮೀಸಲಾತಿಯ ಬಗ್ಗೆ ಒಂದು ಪ್ರಶ್ನೆ ಅವ್ರಿಗೆ ಎದುರಾಗುತ್ತೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಎಲ್ಲಿಯವರಿಗೆ ಮೀಸಲಾತಿ ಇರಬೇಕು ಅಂತ ಅದಕ್ಕೆ ರಾಹುಲ್ ಗಾಂಧಿ ಎಲ್ಲಿಯವರಿಗೆ ತಾರತಮ್ಯ ಇರುತ್ತೋ ಅಲ್ಲಿಯವರಿಗೆ ನಾವು ಮೀಸಲಾತಿಯ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ ಮೀಸಲಾತಿ ಇರುತ್ತೆ ತಾರತಮ್ಯ ತೊಡೆದು ಹಾಕಿದ ನಂತರ ನಾವು ಮೀಸಲಾತಿಯನ್ನು ತೆಗೆಯುವ ಬಗ್ಗೆ ಯೋಚಿಸುತ್ತೇವೆ ಅಂತ ಅವರು ಉತ್ತರ ಕೊಡ್ತಾರೆ ತಾರತಮ್ಯ ತೊಡೆದು ಹಾಕಿದ್ದೀವಿ ಅಂತ ಗೊತ್ತಾದ ನಂತರ ಮೀಸಲಾತಿಯನ್ನು ತೆಗೆಯುವ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಸೊ ಇಲ್ಲಿಗೆ ಮೀಸಲಾತಿಯನ್ನು ತೆಗೆಯುವ ಬಗ್ಗೆ ಯೋಚನೆ ಮಾಡುತ್ತೇವೆ ಅನ್ನುವುದನ್ನು ಮಾತ್ರ ಬಿ ಜೆ ಪಿ ತಗೊಂಡು ಇಡೀ ದೇಶದಲ್ಲಿ ಚರ್ಚೆ ಆಯಿತು ರಾಹುಲ್ ಗಾಂಧಿ ಮೀಸಲಾತಿಯನ್ನು ಕಸಿದುಕೊಳ್ತಾರೆ ದಲಿತರ ಮೀಸಲಾತಿಯನ್ನು ಕಿತ್ಕೊಳ್ತಾರೆ ಕಾಂಗ್ರೆಸ್ ತನ್ನ ನಿಜ ಬಣ್ಣವನ್ನು ವಿದೇಶಿ ನೆಲದಲ್ಲಿ ಬಹಿರಂಗಪಡಿಸಿದೆ ಕಾಂಗ್ರೆಸ್ ದಲಿತ ವಿರೋಧಿ ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ ಹೇಳಿಕೆ ನೋಡಿ ಅಂತ ಆ ಪ್ರಸಾರ ಮಾಡಿತು ನಾವು ಮೀಸಲಾತಿಯನ್ನು ರದ್ದುಗೊಳಿಸೋದ್ರ ಬಗ್ಗೆ ಯೋಚಿಸುತ್ತೇವೆ ಅಂತ ಆ ಸಂದರ್ಭದಲ್ಲಿ ಶಿವಸೇನೆಯ ಶಿಂದೆ ಬಣದ ನಾಯಕರೊಬ್ಬರು ರಾಹುಲ್ ಗಾಂಧಿ ನಾಲಿಗೆಯನ್ನು ಕತ್ತರಿಸಿದವರಿಗೆ ಹನ್ನೊಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ ಆ ನಂತರ ಸಿಖ್ ಸಮುದಾಯದ ವಿರುದ್ಧ ಕ ಕುರಿತಾದಂತಹದ್ದು ಸಹ ಒಂದು ಹೇಳಿಕೆ ರಾಹುಲ್ ಗಾಂಧಿ ಅವರು ಅದೇ ಅಮೆರಿಕ ಪ್ರವಾಸದಲ್ಲಿ ಕೊಡ್ತಾರೆ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ರೀತಿ ಅಭದ್ರತೆ ಕಾಡ್ತಾ ಇದೆ ಸಿಖ್ ಸಮುದಾಯದವರು ಪಗಡಿ ಅಂದರೆ ಅವರ ತಲೆ ಮೇಲೆ ಕಟ್ಟಿಕೊಳ್ಳುವಂತಹ ಪೇಡ ಮತ್ತು ಅವರು ಕಿರ್ಪಾನ್ ಅಂತ ಏನು ಕತ್ತಿಯನ್ನು ಇಟ್ಕೊಳ್ತಾರೆ ಅವರು ಸಂಪ್ರದಾಯ ಬದ್ಧವಾಗಿ ಇಟ್ಕೊಳ್ತಾರಲ್ಲ ಅದನ್ನು ತೊಡೋದಕ್ಕೆ ಹೆದರುವಂತಹ ಒಂದು ಅಷ್ಟು ಸನ್ನಿವೇಶಗಳನ್ನು ನಾವು ನೋಡಿದ್ದೀವಿ ಹಿಂಜರಿಕೆ ಆಗತ್ತೆ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಸುರಕ್ಷತೆಯ ಅಭಾವದ ಕೊ ಭಾವನೆಗಳು ಇದಾವೆ ಅಂತ ಹೇಳಿಕೆ ಕೊಟ್ಟರು ಇದು ಸಹ ಸಿಖ್ ಧರ್ಮವನ್ನು ಅವಮಾನಿಸಿದರು ಸಿಖ್ಖರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಅನ್ನೋ ಮಟ್ಟಕ್ಕೆ ಬಿ ಜೆ ಪಿ ತೆಗೆದುಕೊಂಡು ಹೋಗಿ ರಾಹುಲ್ ಗಾಂಧಿಗೆ ಇಂದಿರಾ ಗಾಂಧಿಗೆ ಬಂದಂತಹದ್ದೇ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ಎಚ್ಚರಿಕೆಯವರಿಗೆ ಹೋಯಿತು ಇಂದಿರಾ ಗಾಂಧಿಗೆ ಬಂದಂತಹ ಸ್ಥಿತಿ ಅಂದರೆ ಇಂದಿರಾ ಗಾಂಧಿಯ ಕೊಲೆಯಾಗಿತ್ತು ಅದು ನಿಮಗೆ ನೆನಪಿರಬೇಕು ಅದನ್ನು ಸಿಕ್ಕರೆ ಮಾಡಿದ್ದರು ಅಂದರೆ ಸಿಖ್ಖರು ಅಂದರೆ ಸಿಖ್ ಧರ್ಮಕ್ಕೆ ಸೇರಿದಂತಹ ಅಂಗರಕ್ಷಕರು ಇಂದಿರಾ ಗಾಂಧಿಯವರ ಹತ್ಯೆಯನ್ನು ಮಾಡಿದರು ಅದಕ್ಕೆ ಬೇರೆ ಹಿನ್ನೆಲೆ ಇದೆ ಗೋಲ್ಡನ್ ಟೆಂಪಲ್ನಲ್ಲಿ ನಡೆದಂತಹ ಬ್ಲೂ ಸ್ಟಾರ್ ಆಪರೇಷನ್ ಅದೆಲ್ಲ ಈ ಬಿಂದ್ರೇನ್ ವಾಲೆ ಕತೆ ಅದೆಲ್ಲ ಕಳೆದ ಬಾರಿ ನಾನು ಒಂದು ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ ಆ ಕಾರಣಗಳಿಗಾಗಿ ಅವಾಗ ಗಾಂಧಿ ಕೊಲೆಯಾಗಿತ್ತು ಆದರೆ ಇಂದಿರಾ ಗಾಂಧಿಗೆ ಆದ ಸ್ಥಿತಿಯೇ ರಾಹುಲ್ ಗಾಂಧಿಗೂ ಆಗತ್ತೆ ಅಂತ ಹೇಳಿಕೆಗಳನ್ನು ಬಿ ಜೆ ಪಿ ಕೊಡ್ತು ಸೊ ಇದೆಲ್ಲವೂ ಸಹ ನಿರಂತರವಾಗಿ ರಾಹುಲ್ ಗಾಂಧಿ ವಿರುದ್ಧ ಏನಾದರೂ ಒಂದು ಬಜಾರ್ನಲ್ಲಿ ಓಡಾಡ್ತಿರಬೇಕು ಚರ್ಚೆ ಆಗ್ತಿರ್ಬೇಕು ಕಾಂಗ್ರೆಸ್ ವಿರುದ್ಧ ರಾಹುಲ್ ಗಾಂಧಿ ವಿರುದ್ಧ ಮಾತುಗಳು ಕೇಳಿ ಬರ್ತಾ ಇರಬೇಕು ಅನ್ನೋದಕ್ಕೆ ಬಿ ಜೆ ಪಿ ಹಾಕಿಕೊಂಡಿರುವಂತಹ ಒಂದು ಸ್ಕೆಚ್ ಆ ಸ್ಕೆಚ್ ಪ್ರಕಾರ ನಡೀತಾ ಇದೆ ಅಲಹಾಬಾದ್ ಹೈಕೋರ್ಟ್ ಈಗ ಕೊಟ್ಟಿರುವಂತಹ ನೋಟಿಸ್ ಏನಿದೆ ಗೃಹ ಇಲಾಖೆಗೆ ರಾಹುಲ್ ಗಾಂಧಿಯ ಪೌರತ್ವದ ಕುರಿತು ಸ್ಪಷ್ಟನೆಯನ್ನು ಕೊಡಿ ಅನ್ನುವಂಥದ್ದು ಇದು ಸಹ ಒಂದು ದೊಡ್ಡ ಮತ್ತು ಗಂಭೀರವಾದಂತಹ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇನ್ನೂ ಯಾವೆಲ್ಲ ರೀತಿಯಲ್ಲಿ ರಾಹುಲ್ ಗಾಂಧಿಯ ಮೇಲೆ ಬಿಜೆಪಿ ಮುಗಿಬೀಳುತ್ತೆ ಅಂತ ನೋಡೋಣ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ